ರಾಜ ಏನಾದರೂ ಯುದ್ಧವನ್ನು ಗೆದ್ದುಕೊಂಡು ಬಂದ ಅಂದ್ರೆ ಅದನಿಗೆ ಇಲ್ಲೇ ಭವ್ಯವಾದಂತ ಪ್ರವೇಶ ದ್ವಾರದಲ್ಲೇ ಸ್ವಾಗತವನ್ನು ಕೊಡೋದು ಸರ್ ತನ್ನ ಪ್ರಜೆಗಳಿಗೆ ಬಂಗಾರದ ನಾಣ್ಯಗಳನ್ನು ಉಗಿತಿರಬಹುದು ಅಂದ್ರೆ ಅಂತ ಒಂದು ವೈಭವ ಇತ್ತು ಸರ್ ಆ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಮಾತನಾಡೋದಾದ್ರೆ ನಮಗೆ ಮುಖ್ಯವಾದಂತ ವ್ಯಕ್ತಿ ಇಲ್ಲಿ ಬಹಳಷ್ಟು ಕಂಡು ಬರ್ತಾರೆ ಅವರೇ ಶ್ರೀಕೃಷ್ಣ ದೇವರಾಯ ಸರ್ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಸ್ನೇಹಿತರೆ ಶುಭೋದಯ ನಿಮಗೆ ಹಂಪಿಯ ಎರಡನೇ ದಿನಕ್ಕೆ ಸ್ವಾಗತ ಹೂವಿನ ಸ್ವಾಗತ ಕೋರ್ತೆ ನಿಮಗೆ ನಾವೀಗ ನಮ್ಮ ಪಂಪಯ್ಯ ಸ್ವಾಮಿ ಸರ್ ಅವರ ಹೋಮ್ ಸ್ಟೇ ನಲ್ಲಿ ಇದ್ದೀವಿ ಸ್ನೇಹಿತರೆ ಪ್ರಕೃತಿ ಮಡಿಲಲ್ಲಿ ನಾವು ಇದ್ದೀವಿ ಪೂರ್ತಿ ಕಮಲಾಪುರದಿಂದ ಅಂದ್ರೆ ಹಂಪಿಯ ಮಾನ್ಯುಮೆಂಟ್ಸ್ ಗಳ ಸ್ಟಾರ್ಟಿಂಗ್ ಪಾಯಿಂಟ್ ಕಮಲಾಪುರ ಅಲ್ಲಿಂದ ಬರಿ 5 ಕಿಲೋಮೀಟರ್ ದೂರದಲ್ಲಿ ಇದೆ ಈ ಒಂದು ಜಾಗ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಡಿಲಲ್ಲಿ ಸುತ್ತ ನೋಡಿ ಕಾಡು ಇವರೇ ಬೆಳೆಸಿದ ಕಾಡು ಮತ್ತು ಇವರ ತೋಟ ಆಕಡೆ ಕೆರೆ ನೀರು ಎಲ್ಲದರ ಮಧ್ಯೆ ಇದೆ ರಾತ್ರಿ ನಾವು ಇಲ್ಲಿ ಮಲಗಿದ್ವಿ ಒಳ್ಳೆ ಶುದ್ಧವಾದ ಗಾಳಿ ತುಂಬಾ ಚೆನ್ನಾಗಿತ್ತು ಸರ್ ಬಹಳ ಧನ್ಯವಾದ ನಿಮ್ಮ ಈ ಒಂದು ಆತಿಥ್ಯಕ್ಕೆ ನಮ್ಮಂತೂ ಒಂದು ಬಹಳ ಮರೆಯಲಾರದ ಅನುಭವ ಇದು ಊಟ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಬಹಳ ಶುದ್ಧವಾದ ಸಸ್ಯಹಾರಿ ಊಟ ಮನೆಯಿಂದ ಹೋಮ್ ಮೇಡ್ ಮಾಡಿ ಕೊಡ್ತಾರೆ ಸರ್ ಬೆಳಿಗ್ಗೆ ಒಳ್ಳೆ ಕಾಫಿ ಕೊಟ್ಟರು ಸೋ ನಾವು ಹಂಪಿ ಎರಡನೇ ದಿನ ಕೊಟ್ಟಿದ್ದೀವಿ ಸೋ ಹಂಪಿ ನೋಡ್ತಾರೆ ಸರಿ ಇದೆ ನಾವು ಪ್ರತಿ ದಿವಸ ಪ್ರತಿ ಕ್ಷಣದಲ್ಲೂ ಡಿಫರೆಂಟ್ ಆಗಿ ಕಾಣ್ತಾ ಇರುತ್ತೆ ಇಲ್ಲೇ ಹುಟ್ಟಿ ಬೆಳೆದವರು ಹಂಪಿ ಮಾನ್ಯುಮೆಂಟ್ ಸುತ್ತ ಆಟಾಡಿ ಬೆಳೆದವರು ನೋಡಿ ಇವರು ಇವತ್ತಿಗೂ ಬಹುಶಃ ಇವ್ರಿಗೊಂದು ವಯಸ್ಸು 50-55 ದಾಟಿರ್ಬೇಕು ಇವಾಗಲೂ ಹೊಸದಾಗಿ ಕಾಣುತ್ತಿರ್ತಾರೆ ಮತ್ತೆ ನಮಗಿನ್ನೆಷ್ಟು ಹೊಸದಾಗಿ ಕಾಣಬೇಕು ನಿಮಗಿನ್ನೆಷ್ಟು ಹೊಸದಾಗಿ ಕಾಣಬೇಕು ಬನ್ನಿ ಹೊಚ್ಚ ಹೊಸ ಅಂಪೆಯನ್ನ ಕಣ್ತು ಕೊಡ್ತೀನಿ ಮತ್ತೆ ಹೋಗೋಣಂತೆ ಸ್ನೇಹಿತರೆ ನೀವು ನೋಡ್ತಾ ಇರೋದು ನಮ್ಮ ಹಂಪಿ ಪರಿಸರದ ರಮ್ಯ ಮನೋಹರ ನಯನ ಮನೋಹರ ಅವಿಸ್ಮರಣೀಯವಾದ ಸೂರ್ಯೋದಯವನ್ನ ಯಾವ ಗುಡ್ಡ ಸರ್ ಇದು ಯಾವ ಕಡೆಯಿಂದ ಬರ್ತಿದೆ ಸೂರ್ಯ ಸರ್ ಇದನ್ನ ನಾವು ಪೂರ್ವ ದಿಕ್ಕೆ ತಳೇನ್ ಕರಿತಾ ಇದ್ದೀವಿ ಪೂರ್ವದಿಂದ ಸೂರ್ಯೋದಯ ಮೇಲ್ಗಡೆ ಆಗ್ತಾ ಇದೆ ಸರ್ ಹಂಪಿಯಲ್ಲಿ ಪ್ರಮುಖವಾಗಿ ಈ ರೀತಿ ನಾವು ನೋಡೋದು ಬಹಳ ವಿಸ್ಮಯ ಸರ್ ಯಾಕಂದ್ರೆ ಸೂರ್ಯ ದಿನಾಲು ಉದಯ ಆಯಿಸ್ತಿರ್ತಾನೆ ಸರ್ ಬಟ್ ಹಂಪಿಯಲ್ಲಿ ಬಹಳ ವಿಶೇಷತೆ ಇದೆ ಸರ್ ಯಾಕಂದ್ರೆ ನಾವು ಮಾತಂಗ ಪರ್ವತದ ಮೇಲ್ಗಡೆ ನಾವು ಈ ಟೈಮಲ್ಲಿ ಇದ್ದು ಅಂದ್ರೆ ಆ ಸನ್ ರೈಸ್ ಆದಂತ ಸಂದರ್ಭದಲ್ಲಿ ಇಡೀ ಆ ಬೆಟ್ಟ ಗೋಲ್ಡನ್ ಕಲರ್ ಇದು ಬಂದ್ಬಿಡುತ್ತೆ ಸರ್ ಅದಕ್ಕೆ ಇಡೀ ಹಂಪಿಯ ಬೆಟ್ಟಗಳು ಬಂಗಾರದ ಬೆಟ್ಟಗಳು ಬೆಟ್ಟ ತರ ಕಾಣ್ಬಿಡುತ್ತೆ ಅದ್ಭುತ ಆಗುತ್ತೆ ಜೊತೆಗೆ ಇಲ್ಲಿ ಈಗ ಮಾರ್ನಿಂಗ್ ಹೊತ್ತಿರೋದ್ರಿಂದ ಪ್ರಕೃತಿಯ ಗಾಳಿ ನೋಡಿ ಸರ್ ತಂಪಾದ ಏನೋ ಅದು ಹಿತಕರವಾದಂತ ಗಾಳಿ ಇದೆ ಮತ್ತೆ ಇನ್ನೊಂದು ವಿಶೇಷ ಇಲ್ಲಿ ಪ್ರಕೃತಿ ಅಂದ ತಕ್ಷಣ ನಮಗೆ ನೆನಪಾಗೋದು ಹಂಪೆಯಲ್ಲಿ ಇರತಕ್ಕಂತಹ ಬೇವಿನ ಮರಗಳು ಸರ್ ಓ ಹೌದಾ ಹಾ ಸರ್ ಈ ಮರಗಳು ಬಹಳಷ್ಟು ತಂಪಾಗಿರ್ತಾವ ಸರ್ ಇಲ್ಲಿ ಬೇವಿನ ಮರಗಳು ಸರ್ ಬೇವಿನ ಮರ ಬಹಳ ತಂಪು ಹಾ ಬಹಳಷ್ಟು ತಂಪು ಸರ್ ಹೀಗಾಗಿ ಬೇಸಿಗೆ ಕಾಲದಲ್ಲಿ ಹಂಪೆಯಲ್ಲಿ ಇರತಕ್ಕಂತಹ ಎಲ್ಲ ಬೇವಿನ ಮರಗಳು ಬಹಳಷ್ಟು ಒಂದು ತಂಪಾದ ಆಹ್ಲಾದಕರ ಗಾಳಿಯನ್ನ ನೀಡ್ತಾವ ಸರ್ ಹೌದು ಬೇವಿನ ಮರ ಹಾ ಸರ್ ಮತ್ತೆ ಬೇವು ಈ ಪ್ರಕೃತಿ ಗಿಡಗಳ ಬಗ್ಗೆನೆ ಒಬ್ಬರು ರಿಸರ್ಚ್ ಮಾಡಿದವರು ನನಗೆ ಲಾಸ್ಟ್ ಟೈಮ್ ಒಬ್ಬರು ನನಗೆ ಸಿಕ್ಕಿದ್ರು ಸರ್ ಹಂಪಿ ಪರಿಸರದ ಸಸ್ಯ ಸಂಪತ್ತು ಸಸ್ಯಗಳ ಬಗ್ಗೆ ಇದ್ ಮಾಡಿದವರು ಅಂದ್ರೆ ಅವರು ಹೇಳೋ ಪ್ರಕಾರ ಹಂಪಿ ಇದೊಂದು ನಾವು ನೋಡಿದಾಗ ಗುಡ್ಡ ಬೆಟ್ಟ ಕಲ್ಲು ಅಂತ ಹೇಳಿ ನಾವು ಕರಿತೀವಿ ಅವರು ಇಲ್ಲಿ ಇರತಕ್ಕಂತಹ ಸಸ್ಯ ಸಂಪತ್ತನೇ ಒಂದು ದೊಡ್ಡ ಇತಿಹಾಸ ಇದೆ ಅಂತ ಹೇಳ್ತಾರೆ ಸರ್ ಹೌದಾ ಅಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿದೆ ಸರ್ ವಾವ್ ಸೂಪರ್ ಅಂದ್ರೆ ಇದು ಸ್ವಲ್ಪ ಕುರುಚಲ್ ಪ್ರದೇಶ ಬಂಡೆ ಬೆಟ್ಟದ ಪ್ರದೇಶ ಇದಿದ್ದ ಮಲ್ನಾಡ್ ತರ ಅಥವಾ ಬೇರೆ ಹಳೆ ಮೈಸೂರು ಭಾಗದ ತರ ದಟ್ಟವಾದ ಕಾಡು ಬೆಳೆ ದಟ್ಟವಾದ ಕಾಡು ಇಲ್ಲ ಸರ್ ಆದ್ರೆ ಕುರುಚಲು ಕಾಡುಗಳಲ್ಲಿ ಒಂದು ಸಸ್ಯ ಸಂಪದ ವಿಶೇಷವಾಗಿದೆ ಅಂತ ಹೇಳ್ತಾರೆ ಇಲ್ಲಿದ್ದು ಇಲ್ಲಿದ್ದು ಓಕೆ ಮತ್ತೆ ಇಲ್ಲಿ ದರೋಜಿ ಇದೆ ಹತ್ರ ದರೋಜಿ ಕರಡಿಧಾಮ ಇದೆ ನೋಡಿ ಸರ್ ಏಷ್ಯಾದಲ್ಲೇ ಮೊದಲ ಕರಡಿಧಾಮ ಸ್ಲಾತ್ ಬೇರ್ ಸ್ಯಾಂಕ್ಚುರಿ ಅದು ಅದ್ಭುತವಾಗಿದೆ ಸರ್ ಅಲ್ಲಿ ಅಂದ್ರೆ ಇಲ್ಲಿ ಕರಡಿಗಳು ಇರೋದಕ್ಕೆ ಅದು ಒಂದು ರೀಸನ್ ಕೂಡ ಇದೆ ಸರ್ ಏನು ಅದು ನಾವು ಇಲ್ಲಿ ನೋಡಿ ನಿನ್ನೆ ಅಂಜನಾದ್ರಿ ಪರ್ವತಕ್ಕೆ ಹೋಗಿದ್ವಿ ಅಲ್ಲಿ ಕಪಿಗಳ ಸೈನ್ಯ ನೋಡಿದ್ವಿ ಅಂದ್ರೆ ಅಲ್ಲಿ ವಾನರ ಇದ್ರು ಅಂತಕ್ಕಂತ ಒಂದು ಕುರು ಸರ್ ಜೊತೆಗೆ ಇದೇ ನದಿ ದಂಡೆ ಪಕ್ಕದಲ್ಲಿ ಅಲ್ಲೂ ಕೂಡ ಕರಡಿಗಳು ಕಾಣ್ತಾವ ಸರ್ ತುಂಗಭದ್ರ ನದಿ ಹತ್ರ ಮತ್ತೆ ಇಲ್ಲಿ ದರೋಜಿ ಕರಡಿ ಧಾಮದಲ್ಲಿ ಕೂಡ ಕರಡಿಗಳು ಕಾಣ್ತಾವ ಕರಡಿ ಇನ್ ಮೀನ್ಸ್ ರಾಮಾಯಣದಲ್ಲಿ ಜಾಂಬವಂತ ಓ ಜಾಂಬವಂತ ಜಾಂಬವಂತನ ಪ್ರದೇಶ ಇರೋದ್ರಿಂದ ಕೂಡ ಇಲ್ಲಿ ಕರಡಿಗಳು ಪ್ರಮಾಣ ಜಾಸ್ತಿ ಇರಬಹುದೇನ ಸರ್ ಓಕೆ ಜಾಂಬವಂತಂದ್ರೆ ಕರಡಿಗಳ ಹಿರಿಯ ಆತ ಹಾ ಸರ್ ಜಾಂಬವಂತ ಅಂದ್ರೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಎರಡೂ ಕಡೆ ಬರ್ತಕ್ಕಂತಹ ಜಾಂಬವಂತ ಸರ್ ಹನುಮಂತರನೇ ಹಾ ಸರ್ ಆತನು ಎರಡು ಕಥೆಯಲ್ಲಿದ್ದಾನೆ ಎರಡೂ ಕಥೆಯಲ್ಲಿ ಬರ್ತಾರೆ ಸರ್ ಶಮಂತಕ ಮನಿ ಶಮಂತಕ ಮನಿ ಸಂದರ್ಭದಲ್ಲಿ ಮಹಾಭಾರತದಲ್ಲಿಯೂ ಕೂಡ ನಾವು ಜಾಂಬವಂತನ ಪಾತ್ರವನ್ನ ನಾವು ಕಾಣ್ತೇವೆ ಸರ್ ಅದರದೊಂದು ಇತಿಹಾಸ ಬೇರೆನೇ ಇದೆ ಸರ್ ಮತ್ತೆ ಅದೊಂದು ಹಾಡಿದೆಯಲ್ಲ ಪಿ ವಿ ಶ್ರೀನಿವಾಸ ಹಾಡಿದ್ರು ಅದು ಹಾ ಸರ್ ಕೃಷ್ಣ ಪರಮಂತ ಮತ್ತು ಜಾಂಬವಂತನಿಗೆ ಒಂದು ದೊಡ್ಡ ಮಹಾಘೋರ ಕದನನೇ ಆಗತ್ತಂತೆ ಸರ್ ಅಷ್ಟು ಈ ಜಾಂಬವಂತನ ಬಗ್ಗೆ ಅದು ವರ್ಣನೆ ಇದೆ ಸರ್ ಆದ್ರೆ ಎಷ್ಟು ಶಕ್ತಿ ಇದ್ದ ಅಂತ ಜಾಂಬವಂತ
ಮತ್ತು ಈಗ ಕರಡಿ ಬಗ್ಗೆ ಹೇಳ್ತಾರಲ್ಲ ಸರ್, ಅದು ನೋಡಕ್ಕಾಗಿರುತ್ತೆ ಬಟ್ ಅದೇನಾದ್ರೂ ತಿರುಗಿಬಿದ್ರೆ ಹುಲಿ ಬೇಕಾದ್ರೆ ಹೆದರಿಸುತ್ತೆ ಅಂತ, ಹುಲಿ ಕೂಡ ಹೆದರ್ತದೆ ಅದಕ್ಕೆ. ನಾವು ಕರಡಿ ಬಗ್ಗೆ ನಾವು ಇವಾಗೆಲ್ಲ ಅದ್ರ ಚಿಕ್ಕನ್ನೆಲ್ಲ ಅವ್ನು ನೋಡ್ತಿದ್ವಿ ಅಂದ್ರೆ ಅವಾಗ ಊರೂರ ಮನೆ ಮನೆಗೆ ಬರ್ತಾ ಇದ್ರಿ ಸರ್, ಅವ್ರು ಕರಡಿ ಆಡ್ಸೋರು ಬರೋರು, ಕರಡಿ ಆಡ್ಸೋರು ಅದ್ರ ಹುಡುಗರು ಅದನ್ನ ಪಳಗಿಸಿರ್ತಿದ್ರು. ಬಟ್ ಅದು ಸೇಮ್ ಮನುಷ್ಯರ ರೀತಿಯೇ ವರ್ಕ್ ಮಾಡುತ್ತೆ ಸರ್. ಈಗ ನಾವು ಮೇಲ್ಗಡೆ ನಿಂತು ಕರಡಿ ದಾಳಿ ಮಾಡೋದು, ನಾನು ಕೆಲವೊಂದು ಕಡೆ ಎಲ್ಲಿ ಬೆಳಗಾಮದಲ್ಲಿ ಬೆಳಗಾಮದಲ್ಲಿ ನಾನು ಕಾಡಲ್ಲಿ ಅಡ್ವೆಂಚರ್ ಕ್ಯಾಂಪ್ ಮಾಡುವಾಗ ಅಲ್ಲಿ ಕೆಲವೊಂದಿಷ್ಟು ಕರಡಿ ದಾಳಿಗೊಳಗಾದವರು ನಾನು ಮೀಟ್ ಮಾಡಿದ್ದೀನಿ ಸರ್. ಈ ದಾಂಡೇಲಿ ಸುತ್ತಮುತ್ತ ಮೀಟ್ ಮಾಡಿದಾಗ ಅವರು ಹೇಳಿದ ಸರ್ ನನಗೆ, ಕರಡಿ ಯಾವಾಗಲೂ ಹಿಂಗೆ ಅದು ನೇರವಾಗಿ ಹಿಂಗೆ ಬಂದು ದಾಳಿ ಮಾಡಿ ನಮ್ಮ ಕೈ ಕಾಲು ಏನು ಪರಚೋದಿಲ್ಲ ಅಂತ ಸರ್, ನೇರವಾಗಿ ನಮ್ಮ ಎದುರುಗಡೆ ಬಂದು ಮನುಷ್ಯನ ಥರನೇ ಹೈಟಾಗಿ ಎದ್ದು ನಿಂತ್ಕೊಳ್ಳಂತೆ, ಎರಡು ಕಾಲ ಮೇಲೆ ಎದ್ದು ನಿಂತ್ಕೊಂಡು ನೇರವಾಗಿ ಅದ್ರ ಟಾಪ್ನಲ್ಲಿ ಅಂದರೆ ತಲೆ ಮೇಲೆ ಅದ್ರ ದಾಳಿ ಓ ಹಿಂಗೆ ಹೋಗ್ತಾ ಇದ್ದೀವಿ ಎದ್ದು ನಿಂತ್ಕೊಂಡು ತಲೆ ಮೇಲೆ ಮೇಲೆ ತಲೆ ಮೇಲೆ ಹಿಂಗೆ ಇರ್ಬಿಡ್ತೀನಿ ಸರ್. ಆ ರೀತಿ ದಾಳಿ ಆದವ್ರು ನಾನು ನೋಡಿದ್ದೀನಿ ಸರ್. ಓ ಕರಡಿದಂಥ ಅದೊಂದು ವಿಶೇಷ ಇದೆ ಸರ್. ಮತ್ತು ಕೆಲವು ಅಪರೂಪದ ಫೋಟೋ ವಿಡಿಯೋ ಇದೆ ನೋಡಿ, ಈ ಎಲ್ಲ ಬೇರೆ ಕಡೆ ಎಲ್ಲ ಕಾಡುಗಳಲ್ಲಿ ಹುಲಿ ಬರ್ತಿರುತ್ತೆ, ಕರಡಿಗೆ ಹೋಗ್ತು ಇದಕ್ಕಿಂತ ವೈಲ್ಡ್ ಆಗಿ ಎದ್ದು ನಿಂತು ಹುಲಿನ ಹಿಂಗೆ ಎದುರಿಸುತ್ತದು ಹೈಟ್ ಆಗಿ ಎದ್ದು ನಿಂತು ಅಂತ. ಅಷ್ಟು ಅಂದರೆ ಜಾಂಬು ಜಾಂಬು ಅಂತನ ಪ್ರದೇಶದಲ್ಲಿ ಕೂಡ ನಾವು ಇಲ್ಲಿ ಸರ್ ಜಾಂಬು ಅಂತ, ಹಾಗೂ ನಮ್ಮ ಹನುಮಂತನ ಕ್ಷೇತ್ರ ಇದು. ಎಸ್ ಸ್ನೇಹಿತರೆ, ನೀವು ಇದು ನೋಡ್ತಾ ಇರೋದು ಹೊಸಪೇಟೆ ತುಂಬದ್ರ ಡ್ಯಾಮ್ ಏನಿದೆಯಲ್ಲ, ಅಂದರೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಕಟ್ಟಿದಂತಹ ಏನು ಡ್ಯಾಮ್ ಇದೆಯಲ್ಲ, ಕರ್ನಾಟಕ ಅಂದರೆ ಈ ಒಂದು ಅರ್ಧ ಕರ್ನಾಟಕ ಮತ್ತು ಆಂಧ್ರಕ್ಕೆ ನೀರು ಹರಿಸುವ ಉದ್ದೇಶದಿಂದ ಮಾಡಿದಂತಹ ಒಂದು ಡ್ಯಾಮ್ ಏನಿದೆ ತುಂಗಭದ್ರ ಡ್ಯಾಮು, ಆ ಡ್ಯಾಮ್ನ ಬಹಳ ಪ್ರಮುಖವಾದ ಕಾಲುವೆ ಇದು. ಈ ಕಾಲುವೆಯ ನೀರು ಸ್ನೇಹಿತರೆ, ಅಂದರೆ ನೀವು ತುಂಗಭದ್ರ ಡ್ಯಾಮ್ದು ಒಂದು ಸಲ ನೀವು ಟಾಪ್ ವ್ಯೂ ನೋಡಿದ್ರೆ ಸ್ನೇಹಿತರೆ, ಆ ತುಂಗಭದ್ರ ಡ್ಯಾಮು ಎರಡು ಕಾಲುವೆ ಹೋಗುತ್ತದೆ, ಇದು ಅದರ ಎಡದಂಡೆ ಇದು ಕಾಲುವೆ ಇದು ಪೂರ್ತಿ. ಈ ಕಾಲುವೆ ಡೈರೆಕ್ಟ್ ಆಂಧ್ರಕ್ಕೆ ಹೋಗುತ್ತೆ, ಅಂದರೆ ಆಂಧ್ರಕ್ಕೆ ನೀರು ಹರಿಸುವ ಕಾರಣಕ್ಕೆ ಆಂಧ್ರದ ಬರ ಪ್ರದೇಶ ಅಥವಾ ಬಿಸಿಲಿನ ಪ್ರದೇಶಗಳಿಗೆ ನೀರು ಹರಿಸುವ ಉದ್ದೇಶಕ್ಕೆ ಮಾಡಿದಂತಹ ಕಾಲುವೆ, ಬಹಳ ದೊಡ್ಡ ಪ್ರಮುಖ ಕಾಲುವೆ ಇದು. ಈ ಕಾಲುವೆ ಪೂರ್ತಿ ಆಂಧ್ರಕ್ಕೆ ಹೋಗುತ್ತೆ. ಈಗ ಬೇಸಿಗೆ ಬಿರು ಬೇಸಿಗೆ ನೀರು ಪೂರ್ತಿ ಕಮ್ಮಿಯಾಗಿದೆ. ನೀವು ಕಳಿಸರ್ತಿ, ನಾವು ನಮ್ಮ ಪಂಪಯ್ಯಸ್ವಾಮಿ ಮಳೆಮಠ ಅವ್ರದ್ದು ಆ ಒಂದು ತೋಟ, ಅವ್ರು ಬೆಳೆಸಿದ ಕಾಡು ಇದೆಲ್ಲ ಟೂರ್ ಮಾಡಿದಾಗ ನೀವು ನೋಡಿದ್ರಿ ತುಂಬ ಹರಿತಿತ್ತಿದ್ದು, ನಮಗೆ ಕಲ್ಪನೆನೇ ಇಲ್ಲ ಎಷ್ಟಡಿ ಇರ್ಬೋದು ಅಂದರೆ ಸ್ವಲ್ಪ ಅಡಿ ಇರ್ಬೋದು ಅಂತ ಇಲ್ಲಿ ಹೇಳಿದರು. ಅದರಲ್ಲಿ ಸ್ನೇಹಿತರೆ 50 ಅಡಿ ಮೀರಿದೆ ಇದು, ಒಂದು 50 ಅಡಿ ಇದೆ ಸರ್. 50 ಅಡಿ ಮೀರಿದೆ ಅಂದರೆ ನೋಡಿ ಪೂರ್ತಿ ಇದು ಬಂಡೆ ಪ್ರದೇಶ. ಅಂದರೆ ಈಗ ಆ್ಯಕ್ಚುಲಿ ಈ ಇಡೀ ಪ್ರದೇಶದ ಏನಿದೆ ಹಂಪಿ ಪ್ರದೇಶದ ಗುಡ್ಡಗಳಿದೆಯಲ್ಲ, ಕೆಳಗಡೆ ಯಾವ ಬಂಡೆ ಇದೆ ಅಂತ ಆ್ಯಕ್ಚುಲಿ ನಮ್ಗೆ ಕಾಣುತ್ತೆ. ಅದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬೇಕಾಗಿರೋದು ನೋಡಿ, ಯಾಕಂದರೆ ಆ ಬಂಡೆಗಳು ಕಲ್ಲು ಬಂಡೆಗಳು ಒಳಗೂ ಕೂಡ ಕಲ್ಲು ಬಂಡೆ ಅಲ್ಲೇನು ಮಣ್ಣಿಲ್ಲ, ಅದಷ್ಟನ್ನು ಕೊರೆದು ಆ ಕಾಲದಲ್ಲಿ ಮೆಷಿನರಿ ಕಮ್ಮಿ, ಈಗೊಂದು 60-70 ವರ್ಷದಿಂದ ಮಾಡಿದ ಡ್ಯಾಮ್ ಇದು, ಆ ಕಾಲದಲ್ಲಿ ಮೆಷಿನರಿ ಕಮ್ಮಿ, JCB ಇತ್ಯಾದಿ ಎಲ್ಲ ಕಮ್ಮಿ, ಆವಾಗ ಇಡೀ ಡ್ಯಾಮ್ನ ಒಡೆದು ಮಾಡಿದಾರಲ್ಲ, ಇಡೀ ಒಂದು ಕೆನಾಲ್ ಕಟ್ಟಿದಾರಲ್ಲ, ಅವ್ರು ನಿಜಕ್ಕೂ ಅವರ ಕರ್ತೃತ್ವ ಶಕ್ತಿಗೆ ಹ್ಯಾಟ್ಸ್ ಆಫು. ನೀವು ಇಲ್ಲಿ ತುಂಬದಾಗ ನೋಡಬೇಕು, ಬಹುಶಃ ಶಾರ್ಟನ್ನು ಹಾಕ್ತೀನಿ ನಿಮಗೆ, ತುಂಬಿರೋ ಶಾರ್ಟನ್ನು ನಾವು ತೆಗೆದಿದ್ದೀವಿ. ಸೊ ಆ ಥರ ಹರ್ಕೊಂಡು ಹೋಗ್ತದೆ ಇಡೀ ಆಂಧ್ರಕ್ಕೆ ನೀರು, ಆಂಧ್ರ ಮತ್ತು ಕರ್ನಾಟಕದ ನೀರಿನ ಶೇರಿಂಗ್ ಕಾನ್ಸೆಪ್ಟ್ ಇದು. ಆ ಬಂಡೆನೇ ಮರ ಬೆಳೆದ್ಬಿಟ್ಟು ನೋಡಿ ಸರ್. ಹ್ಞೂ, ಬಂಡೆನೇ ಅದು ಬೀಳಲ್ದಾಗೆ ನೋಡಿ ಸರ್, ಅದು ಮರ ಬೆಳೆದ್ಬಿಟ್ಟಿದೆ. ಮತ್ತು ಇನ್ನೊಂದು ಸರಿ ಈಗ ಮಾರ್ನಿಂಗ್ ಹೊತ್ತು ನೋಡಿ ಸರ್, ಇಲ್ಲಿ ನಾವು ಸಸ್ಯ ಸಂಪತ್ತು ಬಗ್ಗೆ ಮಾತಾಡಿದ್ವಿ, ಅದ್ರ ಜೊತೆಗೆ ನಮ್ಗೆ ಅನೇಕ ಪಕ್ಷಿಗಳ ಒಂದು ಕೂಗು ಕೂಡ ಕೇಳ್ತಾ ಇದೆ. ಪಕ್ಷಿಗಳ ಗೂಡು ಕಟ್ಟಲಿಕ್ಕೆ ಇದೊಂದು ಉತ್ತಮವಾದಂಥ ಆವಾಸ ಸ್ಥಾನ ಸರ್, ಇದು ಪ್ರಶಸ್ತವಾದ ಸ್ಥಾನ. ಹಾಂ ಸರ್, ಮನುಷ್ಯನ ಇಂಟರ್ಫೆರೆನ್ಸ್ ಇಲ್ಲ. ಹಾಂ, ಅಲ್ಲಿ ಮನುಷ್ಯ ಹೋಗ್ಲಿಕ್ಕೆ ಬರಲ್ಲ ಸರ್, ಅದರ ಗೂಡುಗಳು ಅನೇಕ ರೀತಿ ಗೂಡುಗಳು ಇರುತ್ತೆ ಸರ್. ಎಸ್, ಅವ್ರ ತಮ್ಮ ಸಂತಾನೋತ್ಪತ್ತಿ ಭಾಳ ಒಳ್ಳೆ ಜಾಗ ಇದೆ. ಹೌದು, ಎಸ್, ಬನ್ನಿ ಮುಂದೆ ಹೋಗೋಣ. ಈಗ ಎಲ್ಲಿ ಸರ್ ನಮ್ಮ ಮೊದಲು ಹೋಗೋದು? ಈಗ ನಿನ್ನೆ ಆನೆಗುಂದಿಯಲ್ಲಿ ಉಳಿದಂಥ ಸ್ಥಳಗಳಿದ್ದಲ್ಲ ಸರ್, ಅಲ್ಲಿ ಹೋಗೋಣ. ಆನೆಗುಂದಿಯ ಪ್ರವೇಶ ದ್ವಾರ ಹೊನ್ನಗಸಿ ಅಂತ, ಹೊನ್ನಗಸಿ ಗೋಲ್ಡನ್ ನಗಸಿ. ಈಗ ದರೋಜಿ ಕರಡಿ ಧಾಮ ಅಂದರೆ ಅದಕ್ಕೆ ಸುಮಾರು ಎಷ್ಟೋ ಪ್ರದೇಶಗಳ ಸರ್ಕಾರನ ಮೀಸಲಿಟ್ಟಿದೆ ಸರ್. ಈಗ ಆ ಒಂದು ಪ್ರದೇಶದಲ್ಲಿ ಅವು ಕರಡಿಗಳದಾವ ಅಂದರೆ ಅದು ಎಲ್ಲ ಜಾಂಬು ಅಂತ ಏರಿಯಾ ಅಂತ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಸ್ನೇಹಿತರೆ, ಈಗ ಹಂಪಿ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋಕ್ಕೆ ನನ್ನ ಜೊತೆಗೆ 4 ಜನ ವಿಶೇಷವಾದ ವ್ಯಕ್ತಿಗಳಿದ್ದಾರೆ. ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ? ಪರಿಚಯ ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಲಕ್ಷ್ಮಿ ಅಂತ, ಹೊಸಪೇಟೆ ವಿಜಯನಗರ ಚಿಗುರು ಸೇವಾ ಸಮುದಾಯದ ಅಧ್ಯಕ್ಷರು ನಾನು. ಓ, ಏನದು ಸಂಸ್ಥೆ? ಚಿಗುರು ಸೇವಾ ಸಮುದಾಯ ಅಂತ ನಾವೇ ಒಂದು ಸಂಘ ಕಟ್ಕೊಂಡಿದ್ದೀವಿ. ಆ ಸಂಘದಲ್ಲಿ ನಾನು ಅಧ್ಯಕ್ಷರು, ಇವರೆಲ್ಲ ನನ್ನ ಮಕ್ಕಳು. ಓಕೆ, ನಿನ್ನ ಹೆಸರು ಹೇಳಿ. ನಮ್ಮ ಹೆಸರು ಪೂರ್ಣಿಮಾ ಅಂತ, ನಮ್ಮದು ವಿಜಯನಗರ ಜಿಲ್ಲಾ ಹೊಸಪೇಟೆ ನಮ್ಮದು. ತಮ್ಮ ಹೆಸರು? ನನ್ನ ಹೆಸರು ವೈಷ್ಣವಿ ಅಂತ, ನಮ್ಮದು ಹೊಸಪೇಟೆ ವಿಜಯನಗರ ಜಿಲ್ಲಾ. ನನ್ನ ಹೆಸರು ಗಾಯತ್ರಿ ಅಂತೇಳಿ. ಹೇಳಿ ಮೇಡಮ್, ಏನು ಹಂಪಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸರ್, ನಮ್ಮ ವಿಜಯನಗರ ಜಿಲ್ಲೆಯಲ್ಲಿರುವಂಥ ಹಂಪಿ ಕ್ಷೇತ್ರ ಅಷ್ಟೆಲ್ಲ ತುಂಬ ನೋಡೋ ಪ್ಲೇಸ್ಗಳು ತುಂಬ ಇದಾವೆ. ಏನೇನಂದರೆ, ಒಂದು ಕಂಬದಲ್ಲಿ 16 ಕಂಬ ಇರೋದು, ಉಗ್ರ ನರಸಿಂಹ, ಆಮೇಲೆ ಇದು ಕಡಲೆಕಾಯಿ ಗಣಪತಿ, ತುಂಬ ನೋಡೋ ಕ್ಷೇತ್ರಗಳು ತುಂಬ ಚೆನ್ನಾಗಿ
ಪಬ್ಲಿಕ್ ಪ್ಲೇಸ್ ಚೆನ್ನಾಗಿ ಇದನ್ನ ಮಾಡಿದ್ದಾರೆ ಸರ್. ಇವಾಗ ಇನ್ನೂ ನೋಡಕ್ ತುಂಬಾ ಚೆನ್ನಾಗಿದಾವ್. ಯಾವ್ಯಾವ ಅಂದ್ರೆ ಈಶ್ವರಂದು ವಿಗ್ರಹ ಇದೆ ದೊಡ್ಡದು, ಸಿ ರಾಮ್ ಲಕ್ಷ್ಮಣ್ ಗುಡಿ ಇದೆ, ಆಮೇಲೆ ಅದಕ್ಕಿಂತ ಮೇಲೂ ಅಂಜನಾದ್ರಿ ಬೆಟ್ಟ ಇದೆ ನಮ್ದು. ಈ ವಿಜಯನಗರ ಕ್ಷೇತ್ರದಲ್ಲಿ ತುಂಬಾ ನೋಡೋ ಪ್ಲೇಸ್ ಇರೋದ್ರಿಂದ ತುಂಬಾ ಜನ ಪಬ್ಲಿಕ್ಕು ಬರ್ತಾರೆ. ಪರಿಸರ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಇಲ್ಲಿ ರಾಜರು ಮಹಾರಾಜರ ಕಥೆ ಕೇಳಿದಿರಾ? ಕತೆ ಕೇಳಿದ್ವಿ ಸರ್, ಅಷ್ಟೊಂದು ನಮಗೆ ಹೇಳಕ್ ಬರಲ್ಲ. ಓಕೆ. ರಾಜರು ಮಹಾರಾಜರು ಆಳಿರುವಂತ ಕೃಷ್ಣ ದೇವರಾಯರು ಆಡಿರೋಂತ ಹಂಪಿ ಅದು. ಅವಾಗಿಂದ ತುಂಬಾ ಇದೆ ಜಾತ್ರೆಗಳು, ಉತ್ಸವ ನಡೆಯುತ್ತೆ. ಮೂರು ದಿನ ಉತ್ಸವ ನಡೆಯುತ್ತೆ ಸರ್ ಇಲ್ಲಿ, ಹಂಪಿ ಉತ್ಸವ. ಹಂಪಿ ಉತ್ಸವ ಅದರಲ್ಲಿ ಪ್ರೋಗ್ರಾಮ್ಗಳು ಎಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸು ಮತ್ತು ಭರತನಾಟ್ಯ ಎಲ್ಲ ಹಾಕ್ತಾರೆ ಅಲ್ಲಿ. ಆಮೇಲೆ ನಮಗೆ ಅಲ್ಲಿ ಒಂದು ಸ್ಟಾಲ್ ಕೊಡ್ತಿದ್ರು ಸರ್ ಅಂಗಡಿ ಹಾಕಕ್ಕೆ. ನಾನು ಗೋಬಿ ಮಾಸ್ಟ್ರು. ಗೋಬಿ ಮಂಚೂರಿ? ಓಕೆ. ಸ್ಟಾಲ್ ಮಾಡ್ತೀನಿ ನಾನು ಅಲ್ಲಿ. ನನಗೊಂದು ಸ್ಟಾಲ್ ಫ್ರೀಯಾಗಿ ಕೊಡ್ತಾರೆ, ಎಲ್ಲರಿಗೆ ದುಡ್ಡು ತೊಗೊಂಡ್ರು ನಮ್ಮ ಸಮುದಾಯದ ಕಡೆಯಿಂದ ನನಗೆ ಫ್ರೀಯಾಗಿ ಮಾಡಿಕೊಡ್ತಾರೆ ಸರ್. ಜೀವನ ನಡೀತಾ ಇದೆ? ಹಾಂ, ಜೋರು ನಡೀತದೆ ಜೀವನ. ನಮ್ಗೆ ಹೆಂಗೋ ನಡೀತಾ ಇದೆ ಸರ್. ಒಳ್ಳೆಯದಾಗಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಇವರೆಲ್ಲ ಇವ್ಗೆ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಎಲ್ಲ ಇಂಪ್ರೂವ್ ಮಾಡಿದೆ. ಆಲ್ ದ ಬೆಸ್ಟ್. ಎಸ್ ಸರ್, ಇವಾಗ ನಾವು ಬಂದಂಥ ಸ್ಥಳ ಎಲ್ಲಿ ಅಂದ್ರೆ ಆನೆಗುಂದಿ ಅಂತ ಒಂದು ಊರು ಇದೆ ಸರ್ ಇಲ್ಲಿ. ಈ ಆನೆಗುಂದಿ ಹತ್ರ ಬಂದಿದೆ ಸರ್. ಆನೆಗುಂದಿಗೆ ಏನಂದ್ರೆ ಭಾಳ ಹಳೆ ಕಾಲದ ಒಂದು ಕೋಟೆ ಇದೆ ಸರ್. ನಾವು ನಿನ್ನೆಯಿಂದ ನಾವೇನು ಆನೆಗುಂದಿಯಲ್ಲಿ ನೋಡ್ತಾ ಇದ್ದೀವಿ, ಕೋಟೆ ಬಾಗಿದೆ. ಈ ಆನೆಗುಂದಿ ಊರು ಅಂತೇಳಿ ಏನು ನಾವು ನೋಡ್ತಾ ಇದ್ದೀವಿ ಸರ್ ಇಲ್ಲಿ. ಇದು ಒಳಗಡೆ ಊರಿದೆ, ಆ ಊರಿಗೆ ಒಂದು ಪ್ರವೇಶ ದ್ವಾರ ಇದೆ. ಅಂದರೆ ಹಿಂದಿನ ಕಾಲದಿಂದನು ಇದೊಂದು ಬೃಹತ್ ಕೋಟೆ ಬಾಗಿಲು ಸರ್ ಇದು. ಅದಕ್ಕೆ ಕೆಲವೊಂದಿಷ್ಟು ಆದಂಥ ತನ್ನದೇ ಆದಂಥ ಹೆಸರನ್ನು ಪಡ್ಕೊಂಡಿರ್ತಾವೆ ಸರ್. ಹೊನ್ನಗಸಿ ಅಂತೇಳಿ ನಾವು ಅದನ್ನು ಕರಿತೀವಿ. ಅದ್ರ ಬಗ್ಗೆ ಅಲ್ಲಿ ಹೋದಾಗ ಮಾತಾಡೋಣ ಸರ್. ಆ ಹೊನ್ನಗಸಿ ಮುಂದಗಡೆ ಒಂದು ಚಿಕ್ಕದಾದಂಥ ಉದ್ಯಾನವನ ಇದೆ ಸರ್. ನೋಡಿ ಸರ್, ಇಲ್ಲಿ ವಿಜಯನಗರ ಬಗ್ಗೆ ನಾವು ಮಾತನಾಡೋದಾದರೆ, ಆನೆಗುಂದಿ ಬಗ್ಗೆ, ಈ ಪ್ರದೇಶದ ಬಗ್ಗೆ ಮಾತನಾಡೋದಾದರೆ, ಅಥವಾ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಮಾತನಾಡೋದಾದರೆ, ಅಥವಾ ಹಂಪಿಯ ಪರಿಸರ, ಹಂಪಿಯ ಪರಿಸರ ಬಗ್ಗೆ ಮಾತನಾಡೋದಾದರೆ, ನಮಗೆ ಮುಖ್ಯವಾದಂತಹ ವ್ಯಕ್ತಿ ಇಲ್ಲಿ ಭಾಳಷ್ಟು ಕಂಡುಬರ್ತಾರೆ. ಅವರೇ ಶ್ರೀಕೃಷ್ಣ ದೇವರಾಯ ಸರ್. ಶ್ರೀಕೃಷ್ಣ ದೇವರಾಯರ ಒಂದು ಅವರ ನಿಲುವು, ಅವರ ಒಂದು ಸ್ಟ್ಯಾಚುವನ್ನು ಅಥವಾ ಅವರ ಒಂದು ಮೂರ್ತಿಯನ್ನು ನಾವಿಲ್ಲಿ ಕಾಣ್ತೀವಿ ನೋಡಿ ಸರ್. ಬಂಗಾರ ವರ್ಣಮಯವಾದಂತಹ ಒಂದು ಮೂರ್ತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸರ್. ಈ ಉದ್ಯಾನವನ ಅತ್ಯಂತ ಚಿಕ್ಕದಾಗಿರ್ಬೋದು ಸರ್, ಆದರೆ ಶ್ರೀಕೃಷ್ಣ ದೇವರಾಯ ಅಂತಕ್ಕಂಥ ಒಂದು ಹೆಸರಿದೆ ಅಲ್ಲ ಸರ್, ಅದರಲ್ಲಿ ಮೂರು ರಾಯರ ಗಂಡ, ಅವ್ರು ಬಡದಂತಹ ಆಂಧ್ರ ಭೋಜ, ಅವ್ರು ಪಡೆದಂತಹ ಬಿರುದುಗಳಿದಾವಲ್ಲ, ಅದು ಇಂದಿಗೂ ಕನ್ನಡ ನಾಡಿನ ಜನರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡಿದ್ದು ಬಹಳ ಹೆಮ್ಮೆಯ ವಿಷಯ ಸರ್. ಅದು ಆ ಕಾರಣಕ್ಕಾಗಿ ಈ ಒಂದು ಇಷ್ಟೇ ಚಿಕ್ಕ ಉದ್ಯಾನವನದಲ್ಲೂ ಕೂಡ ಶ್ರೀಕೃಷ್ಣ ದೇವರಾಯನ ಒಂದು ನೆನಪಿಸುವಂತಹ ಅದ್ಭುತವಾದಂತಹ ಒಂದು ಮೂರ್ತಿಯನ್ನು, ಪ್ರತಿಮೆಯನ್ನು ನಾವು ಇಲ್ಲಿ ನೋಡ್ತೀವಿ ಸರ್. ಎಸ್, ವೆರಿ ನೈಸ್. ಬನ್ನಿ ಸರ್. ಸುವರ್ಣ ಯುಗದ ಕಾರಣಕರ್ತ ಅಂತ ಹೇಳಿ. ಹೌದು ಸರ್. ಸೊ ವಿಜಯನಗರದ ಇತಿಹಾಸ ಅಥವಾ ಹಂಪಿಯ ಒಂದು ಬಗ್ಗೆ ಮಾತಾಡ್ಬೇಕಾದ್ರೆ ಕೃಷ್ಣದೇವರಾಯ ಬಿಟ್ಟು ಮಾತಾಡೋಕ್ಕೆ ಆಗಲ್ಲ. ನಾವು ಮಾತಾಡೋಕ್ಕೆ ಆಗಲ್ಲ ಸರ್. ಓಕೆ. ಆಮೇಲೆ ಸ್ನೇಹಿತರು ನೋಡಿ, ದಯಮಾಡಿ ನಮ್ಮ ನೋಡಿ ಇಲ್ಲಿ ಎಂತ ನೋಡಿ ಇಲ್ಲಿ ಇಲ್ಲಿ ತಂದು ಇವೆಲ್ಲ ಹಾಕೋದು, ಒಡೆದಾಕೋದು ಇವೆಲ್ಲ ಮಾಡಬಾರ್ದು ಇಲ್ಲಿ. ಯಾಕಂದ್ರೆ ಇದು ಪ್ರವಾಸಿ ತಾಣ ಅನ್ನೋಕ್ಕಿಂತಲೂ ಭಾಳ ಮುಖ್ಯವಾಗಿ ಕನ್ನಡದ ಹೆಮ್ಮೆಯ ತಾಣ ಇದು. ಆನೆಗುಂದಿ ಕ್ರಾಫ್ಟ್ ಟೂರಿಸಂ ವಿಲೇಜ್ ಸರ್. ಕರಕುಶಲ ಸರ್ ಮುಂಚಿತವಾಗಿದ್ದೆ ಸರ್. ಎಸ್ ಸರ್, ಈಗೇನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದು ಹೊನ್ನಗಸಿ ಅಂತ ಸರ್. ಹೊನ್ನಗಸಿ, ಹೊನ್ನಗಸಿ ಇವಾಗ ಇಲ್ಲಿ ಪಕ್ಕದಲ್ಲಿ ಮಾಡಿದ್ದು. ಇವಾಗ ಹೊಸ ರಸ್ತೆ ಸರ್ ಇದು. ಇದು ಹೊಸ ರೋಡು? ಹೊಸ ರೋಡು. ಬಟ್ ಮುಂಚಿನ ಕಾಲದಿಂದಲೂ ಆನೆಗುಂದಿ ಒಳಗಡೆ ಎಂಟ್ರಿ ಆಗಬೇಕಾಯ್ತಂದ್ರೆ ಇದೇ ಪ್ರವೇಶ ಮಾರ್ಗ ಸರ್ ಅದು. ಈ ಪ್ರವೇಶ ಮಾರ್ಗಕ್ಕೆ ಹೊನ್ನಗಸಿ ಅಂತ ಕರೀತಾರೆ. ಹೊನ್ನ ಅಂದ್ರೆ ಬಂಗಾರ ಅಂತ ಸರ್, ಬಂಗಾರದ ಅಗಸಿ. ಹಾಂ ಸರ್, ನೋಡಿ ಅದಕ್ಕೆ ಒಂದು ಪ್ರವೇಶ ದ್ವಾರಕ್ಕೆ ಬಂಗಾರದ ಅಗಸಿ ಅಥವಾ ಹೊನ್ನಗಸಿ ಅಂತ ಕರೀತಾರೆ. ಎಂಥ ಒಳ್ಳೆ ಹೆಸರು, ಎಂಥ ಒಳ್ಳೆ ಹೆಸರು ಅಂದ್ರೆ ಸರ್, ಆನೆಗುಂದಿ ಮತ್ತು ಹಂಪೆ ಪ್ರದೇಶ ಏನು ನಾವು ನೋಡ್ತೀವಿ ಪ್ರತಿ ಬಾರಿ, ಇದನ್ನು ಆಗಿನ ಕಾಲಕ್ಕೆ ಯಾವ ಒಂದು ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ರೆ ಅಂದರೆ, ರಾಜ ಏನಾದರೂ ಯುದ್ಧವನ್ನು ಗೆದ್ದುಕೊಂಡು ಬಂದ ಅಂದರೆ ಅದನಿಗೆ ಇಲ್ಲೇ ಭವ್ಯವಾದಂತಹ ಪ್ರವೇಶ ದ್ವಾರದಲ್ಲೇ ಸ್ವಾಗತವನ್ನು ಕೊಡೋದು ಸರ್. ಓಕೆ. ರಾಜನ ಎಂಟ್ರೆನ್ಸ್ ಇದು? ರಾಜನ ಎಂಟ್ರೆನ್ಸ್ ಸರ್. ಅಂದರೆ ಊರ ಅಂದರೆ ಪುರ ಅಥವಾ ಇಲ್ಲಿ ಒಳಗಡೆ ಇರ್ತಕ್ಕಂಥ ಜನ ಬಂದು ಅವ್ರನ್ನ ಸ್ವಾಗತ ಮಾಡೋದು ಸರ್. ಯಾಕಂದರೆ ಭವ್ಯವಾದಂಥ ಒಂದು ಯುದ್ಧನೇ ಗೆದ್ದು ಬಂದಿರ್ತಾರೆ ಸರ್ ಅವರು. ಆ ಯುದ್ಧ ಗೆದ್ದು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಭಾಳ ಕೆಲವೊಂದು ಬಾರಿ ಏನಂದರೆ ಯುದ್ಧದ ಸಂದರ್ಭದಲ್ಲಿ ಅವರು ಹೂಮಾಲೆ ಜೊತೆಗೆ ಬಂಗಾರದ ನಾಣ್ಯಗಳನ್ನು ಕೂಡ ರಾಜರ ಮೇಲೆ ಹಾಕೋದು, ಅಥವಾ ರಾಜ ತನ್ನ ಪ್ರಜೆಗಳಿಗೆ ಬಂಗಾರದ ನಾಣ್ಯಗಳನ್ನು ಉಗಿತಿರ್ಬೋದು. ಅಂದರೆ ಅಂಥ ಒಂದು ವೈಭವ ಇತ್ತು ಸರ್ ಆ ಕಾಲಕ್ಕೆ. ಆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಇದು ಬಂಗಾರದ ಸುವರ್ಣ ನಾಣ್ಯ ಯುಗ ಅಂತಲೇ ಕರಿಬೋದು. ಆ ಕಾರಣಕ್ಕಾಗಿ ಇದನ್ನು ಹೊನ್ನಗಸಿ ಅಂತ ಕರೆದಿರ್ಬೋದು ಸರ್.
ಹೊನ್ನಗಸಿ ಅಂತ. ಹೊನ್ನಗಸಿ ಯುದ್ಧ ಗೆದ್ದು ಬಂದಾಗ ಇಡೀ ಜನಸಮೂಹ ಸೇರ್ಕೊಂಡು ಅಥವಾ ಪ್ರಜೆಗಳು ಸೇರ್ಕೊಂಡು ಅದರನ್ನ ಸ್ವಾಗತ ಮಾಡ್ತಾರೆ ಸರ್. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಯಾವ್ದಾದ್ರು ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಉತ್ಸವಗಳು ಊರಲ್ಲಿ ಏನಾದರೂ ಆರಂಭ ಆದವು ಅಂದ್ರೆ ಪೂಜೆಗಳಾದ್ವು ಅಂದ್ರೆ ನಾವು ಮೊದಲು ಹೊನ್ನಗಸಿಯಿಂದ ಆರಂಭ ಮಾಡೋಣ ಅಂತ ಸರ್. ಈಗಲೂ ಕೂಡ ಅಲ್ಲಿ ಒಳಗಡೆ ರಂಗನಾಥ ದೇವಾಲಯ ಅಂತ ಇದೆ, ಪ್ರೆಸೆಂಟ್ ಈಗಲೂ ಇದೆ ಆ ಕಾಲದ್ದೇ ಸರ್. ಅಂತ ಎಲ್ಲ ಕೆಲವೊಂದಿಷ್ಟು ಉತ್ಸವದ ಸಂದರ್ಭದಲ್ಲಿ ಕೂಡ ಹೊನ್ನಗಸಿಗೆ ಬಂದ ಕೆಲವೊಂದಿಷ್ಟು ರಥಗಳಾಗಿರ್ಬೋದು ವಾಪಸ್ ಹೋಗ್ತಕ್ಕಂಥವು ಇಂಥವು ಅನೇಕ ಧಾರ್ಮಿಕ ವಿಧಿವಿಧಾನಗಳಿಂದ ಕೂಡ ಪ್ರವೇಶ ಮಾರ್ಗದಿಂದನೇ ಆರಂಭ ಆಗ್ತಾವೆ ಸರ್. ಅಂದ್ರೆ ಇದು ಈ ಒಳಗಡೆ ಇರೋದು ಆನೆಗುಂದಿ ವಿಲೇಜ್. ಹಾ, ಆನೆಗುಂದಿ ವಿಲೇಜ್ ಸರ್, ಊರು ಸರ್. ಅದು ಅಂದ್ರೆ ನಾವು ನಿನ್ನೆ ನೋಡಿದ್ರು ಆನೆಗುಂದಿ ಕೋಟೆ. ಹಾ, ಅದು ಕೋಟೆ ಸರ್. ಅದು ಅಂದ್ರೆ ಆಗಿನ ಕಾಲಕ್ಕೆ ಒಳಗಡೆ ಇರ್ತಕ್ಕಂಥ ಜನ, ಬಟ್ ಇತ್ತೀಚೆಗೆ ಏನಂದ್ರೆ ಅಲ್ಲಿ ಇರಲಿಕ್ಕೆ ಅಷ್ಟೊಂದು ವ್ಯವಸ್ಥೆ ಇರ್ಲಕ್ಕಾಗಿ ಬಹುಶಃ ಈ ನದಿ ಪಕ್ಕದಲ್ಲೇ ಈ ಊರು ಎಕ್ಸ್ಟೆಂಡ್ ಇತ್ತು ಸರ್. ಅವಾಗೆಲ್ಲ ಕಂಪ್ಲೀಟ್ ಆಗಿ ನೋಡಿ ಸರ್, ಇಲ್ಲಿ ಕೋಟೆ ಗೋಡೆ ಇದೆ. ಇದಷ್ಟು ಕಂಪ್ಲೀಟ್ ಆಗಿ ಕವರ್ ಇತ್ತು ಸರ್. ಜೊತೆಗೆ ಈ ಇಲ್ಲಿ ಕಲ್ ಮೇಲೆ ನಂಬರ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ ನೋಡಿ ಸರ್. ಕಲ್ ಮೇಲೆ ನಂಬರ್ಸ್ ಇದಾವೆ. ಹಾ ಸರ್, ಈ ಕಲ್ ಮೇಲೆ ನಂಬರ್ಸ್ ಅನ್ನ ನೋಡ್ತಾ ಇದ್ದೇವೆ ಸರ್. ಅದು ಈ ಒಂದು ಪ್ರದೇಶ ಏನಾಯ್ತು ಅಂದ್ರೆ ಕಂಟಿನ್ಯೂ ಆಗಿ ಇಲ್ಲಿ ಒಂದು ಮಳೆಗಾಲ ಪ್ರದೇಶ, ಮಳೆ ಬಿದ್ದು ಏನಾಯ್ತು ಅಂದ್ರೆ ಇದೊಂದು ಸ್ವಲ್ಪ ಡೌನ್ ಆಗಿತ್ತು ಸರ್. ಯಾಕಂದ್ರೆ ಪಕ್ಕದಲ್ಲಿ ಡೆವಲಪ್ಮೆಂಟ್ ಮಾಡೋರು ರೋಡ್ ಹೈಟ್ ಆಯ್ತು ಸರ್. ಅದು ಹೈಟ್ ಆದಾಗ ಇದು ಪೂರ ಡೌನ್ ಆದಾಗ ಒಂದು ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿದ್ದಾಗ ಇದು ಆಕ್ಚುಲಿ ಹಳೆಯ ಒಂದು ಮಾನ್ಯುಮೆಂಟ್ಸ್ಗಳು ಏನಾದರೂ ರೀ ಬಿಲ್ಟ್ ಮಾಡಬೇಕಾಯ್ತಂದ್ರೆ ಅದನ್ನು ಬಿಚ್ಚತಕ್ಕಂಥ ನಂಬರ್ಸ್ ಅರಿವೆಲ್ಲ ಅಂದರೆ ಇಡೀ ಮಾನ್ಯುಮೆಂಟ್ಸನ್ನು ನಂಬರ್ಸ್ ಹಾಕಿ ಕಲ್ಲುಗಳನ್ನ ಬಿಚ್ಚುತ್ತಾ ಬರ್ತಾರೆ ಸರ್. ಮೊದಲು ನಂಬರ್ ಹಾಕೊಂಡು ಒಂದು ಆರ್ಡರಲ್ಲಿ ಹಾಕೊಂಡು ಹೋಗೋದು, ಅದನ್ನು ಹಾಗೆ ಬಿಚ್ಚೋದು, ಅದನ್ನೆಲ್ಲ ಮತ್ತೆ ಕ್ಲೀನಾಗಿ ಜೋಡಿಸಿ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನೀಟಾಗಿ ಜೋಡಿಸೋದು ಸರ್. ಸೊ ಇಡೀ ನಂಬರ್ ಹಾಕಿ ಅಷ್ಟು ಬಿಚ್ಚಿಕೊಳ್ಳೋದು ಸರಿ ಮಾಡ್ಕೊಂಡು ಮತ್ತೆ ಕಟ್ತಾ ಹೋಗೋದು ಸರ್. ಇದು ಒಂದು ಸೀಕ್ವೆನ್ಸ್ ಸರ್. ಅಂದರೆ ಇವಾಗ ಆಗಿನ ಕಾಲಕ್ಕೆ ಯಾವುದೇ ವಿತೌಟ್ ಸೀಕ್ವೆನ್ಸ್ ಏನೂ ಇಲ್ಲದೆ ಅವರು ಕಟ್ಟಿದ್ರು, ಬಟ್ ಇವಾಗ ಅವರು ಕಟ್ಟಿದ್ದೇನೆ ನಾವು ವಾಪಸ್ ಮಾಡ್ಬೇಕಂದ್ರೆ ನಮಗೆ ಈ ನಂಬರ್ ಹಾಕಲ್ದೆ ಅದನ್ನ ನಾವು ರಿಪೀಟ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಅಷ್ಟಾದರೂ ಕೂಡ ಆಗಿನ ಕಾಲನಷ್ಟು ನೋಡಿ ಆ ಕೋಟೆ ಕೂಡ ನೋಡಿ ಸರ್. ಅಲ್ಲಿ ಎಷ್ಟು ನೀಟಾಗಿ ಕೊಡುವಂತೆ. ಈಗ ಇಂಥ ಟೆಕ್ನಾಲಜಿ ಇದ್ರೂ ಕೂಡ ನಂಬರ್ಸ್ ಹಾಕಿ ನಾವು ಬಿಚ್ಚಿದ್ರು ಕೂಡ ಈ ಆ ಒಂದು ಮಾಡೆಲನ್ನ ಇಲ್ಲಿ ತೆಗೆದುಕೊಳ್ಳಕ್ಕಾಗಲ್ಲ ಸರ್. ಫಿನಿಶಿಂಗ್ ಕೊಡಕ್ಕಾಗಲ್ಲ. ನಾನು ಹೇಳೋದಿಷ್ಟೇ, ಫಿನಿಶಿಂಗ್ ಆಗಲ್ಲ. ಅಂದ್ರೆ ಆಗಿನ ಕಾಲದ ಜನರ ಒಂದು ಕೈ ಕೆಲಸ ಏನಿತ್ತು ಸರ್, ಅದು ಅಂದ್ರೆ ಅವ್ರ ಕೈಯಿಂದ ಮಾಡಿದ ಅವ್ರ ಕೈಯಿಂದ ಈ ದೊಡ್ಡ ದೊಡ್ಡ ಬೃಹತ್ ಬಂಡೆಗಳನ್ನ ಎತ್ತಿಟ್ಟು ಕೆಲಸ ಮಾಡ್ತಿದ್ರು. ಬಟ್ ಇವಾಗ ನಾವು ತಂತ್ರಜ್ಞಾನದಿಂದ ಯಂತ್ರಗಳ ಸಹಾಯದಿಂದ ಇದನ್ನ ನಾವು ಕಲ್ಲು ಇಟ್ಟರೂ ಕೂಡ ಆ ಫಿನಿಶಿಂಗ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೂ ಕೂಡ ಒಂದು ರಾಜ್ಯ ಪುರಾತತ್ವ ಇಲಾಖೆದವರು ಇದನ್ನ ರೀಬಿಲ್ಟ್ ಮಾಡಿದ್ದಾರೆ ಸರ್. ರೀಬಿಲ್ಟ್ ಅಂದ್ರೆ ಆ ನಂಬರ್ಸ್ ಉದಾಹರಣೆಗೆ ನಾನು ಹಳೇದ ಯಾವ್ದೋ ಒಂದು ಕೋಟೆ ಕೊತ್ತಲನ್ನ ರೀಬಿಲ್ಟ್ ಮಾಡ್ತೀವಿ, ಮರು ನಿರ್ಮಾಣ ಮಾಡ್ತೀವಿ ಅಥವಾ ರಿಪೇರಿ ಮಾಡ್ತೀವಿ ಅಂದ್ರೆ ಮನ್ಸಿಗೆ ಬಂದಾಗ ಮಾಡಕ್ಕಾಗಲ್ಲ. ಆ ಮನ್ಸಿಗೆ ಬಂದಾಗಿಲ್ಲ ಸರ್, ಎಲ್ಲ ಬೆಳೆಸ್ಬಿಟ್ಟು ಎಲ್ಲ ಬೆಳೆಸ್ಬಿಟ್ಟು ಅವಕ್ಕೆಲ್ಲ ಪ್ರತಿಯೊಂದೆಲ್ಲ ಸೀಕ್ವೆನ್ಸ್ ಇದೆ ಸರ್. ಅದಕ್ಕೆಲ್ಲ ನೈಮೆ ಅದೇ ಪರ್ಮಿಷನ್ ತೆಗೆದುಕೊಳ್ಬೇಕು. ಅಲ್ಲಿಂದ ಅದನ್ನ ಬಿಚ್ಚಬೇಕಂದ್ರೆ ನಂಬರ್ಸ್ ಹಾಕಿ ಒಂದೊಂದೊಂದೊಂದು ಕಲ್ಲುಗಳು ಬಿಸ್ತಾ ಬರಬೇಕು, ಮತ್ತೆ ಅವನ್ನ ಕಂಟಿನ್ಯೂಸ್ ಆಗಿ ಸೀಕ್ವೆನ್ಸ್ಲಿ ಜೋಡಿಸ್ತಾ ಹೋಗ್ಬೇಕು. ಹಿಂಗೆಲ್ಲ ಕೆಲವೊಂದಿಷ್ಟು ರೋಲ್ ಇದೆ ಸರ್ ಅದಕ್ಕೆ. ಓಕೆ, ಅಥವಾ ಎಲ್ಲಾದರೂ ಒಂದು ಕಂಬಗಳು ಮುರಿದಿದ್ದು ಅಂದ್ರೆ ಅದನ್ನ ಈಗ ಹೊಸ ಕಂಬಗಳನ್ನ ಮರು ಜೋಡಣೆ ಮಾಡ್ಬೇಕಾಗುತ್ತೆ ಸರ್. ಇಂಥವೆಲ್ಲ ರಾಜ ಪ್ರವೇಶ ಮಾಡ್ತಾ ಇದ್ದ ಮಾರ್ಗ ಇದು. ಹೌದು ಸರ್, ಯುದ್ಧ ಗೆದ್ದ ನಂತರ ಬಟ್ ಇಲ್ಲೂ ಕೂಡ ಸರ್ ನಂಬರ್ ಹಾಕಿ ಬಿಚ್ಚಿ ಮತ್ತೆ ವಾಪಸ್ ಇಟ್ಟಿದ್ದಾರೆ ಸರ್. ಪ್ರತಿಯೊಂದು ಸರ್ ಇದನ್ನೆಲ್ಲ, ಯಾಕಂದ್ರೆ ಇದು ಪೂರ ಡೌನ್ ಇತ್ತು ಸರ್. ಇದ್ರ ಮುಂಚಿನ ಫೋಟೋಗಳು ಇದಾವೆ ಸರ್. ಇದು ಇಲ್ಲೆಲ್ಲ ಮಣ್ಣು ಇದು ತುಂಬಿ ಮಳೆಗಾಲ ತಗ್ಗದ ಪ್ರದೇಶ ಸರ್. ಯಾಕೆ ಇದು ತಗ್ಗದ ಪ್ರದೇಶ ಆಗುತ್ತೆ ಅಂದ್ರೆ ಆ ಕಡೆ ಆಧುನಿಕವಾಗಿ ನಿರ್ಮಾಣ ಮಾಡಿದಂತ ರಸ್ತೆ ಹೈಟ್ಗೆ ಬರುತ್ತೆ ಸರ್. ಅವಾಗ ಇದು ಡೌನ್ ಆದಾಗ ಇಲ್ಲಿ ನೀರು ನಿಂದಿರ್ತಾ ಇತ್ತು ಸರ್. ನೀರು ನಿಂತು ಇದೊಂದು ಸ್ವಲ್ಪ ಎಲ್ಲ ಇದಾಗಿತ್ತು ಸರ್. ಕಂಪ್ಲೀಟ್ ಇಡೀ ಇದನ್ನ ಎಲ್ಲ ರೀಬಿಲ್ಟ್ ಮಾಡಿದ್ದಾರೆ. ತುಂಬಾ ದೊಡ್ಡ ಕೆಲಸ ಇದೆ. ಹಾ, ಇದಕ್ಕೆ ಇದ್ರದ್ದೇ ಆದ ಎಕ್ಸ್ಪರ್ಟ್ಸ್ ಇರ್ತಾರೆ ಬಹುಶಃ. ಇರುತ್ತೆ ಸರ್, ಪುರಾತತ್ವ ಇಲಾಖೆ, ಪುರಾತತ್ವ ರಾಜ್ಯ ಪುರಾತತ್ವ ಇಲಾಖೆ ಅವರು ಇದನ್ನ ಮಾಡಿದ್ದಾರೆ. ಇದು ಏನು ಶೈಲಿ ಸರ್? ಉದಾಹರಣೆ ಈ ಕಂಬಗಳು ಅಥವಾ ಇದೆಲ್ಲ ಇದೆಯಲ್ಲ, ಇದೆಲ್ಲ ಏನು ಶೈಲಿ? ನೋಡಿ, ಆನೆ ಇದೆ, ಆನೆ ಮೇಲೆ ಇಬ್ರು ಇದ್ದಾರೆ, ಏನು ಶೈಲಿ ಅಂತ ಗೊತ್ತಾ ಸರ್? ಇದು ಈ ಕಂಬಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇಲ್ಲಿ ಬೇಡ ಸರ್. ನಿಮಗೆ ಹಂಪಿಯಲ್ಲಿ ಅನೇಕ ದೇವಾಲಯಗಳನ್ನ ನೋಡ್ತೇವೆ ಸರ್. ಈ ಎಲ್ಲ ಕಂಬಗಳ ಮಾಹಿತಿಯನ್ನು ನಾನು ಅಲ್ಲಿ ಕೊಡ್ತಾ ಹೋಗ್ತೀನಿ ಸರ್. ಯಾಕಂದರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗಿನ ಸುಮಾರು 8 ರೀತಿ ಇದಿದೆ ಸರ್. ಇದಕ್ಕೆ ಒಂದು ಹೆಸರಿದೆ ಸರ್. ಇದು ಉಪಾನ ಆಗಿರ್ಬೋದು ಸರ್, ಈ ಭಾಗಕ್ಕೆ ಮತ್ತೆ ಪದ್ಮಪೀಠ ಆಗಿರ್ಬೋದು. ಅಂದರೆ ಆ ಇನ್ನೂ ಪರ್ಫೆಕ್ಟ್ ಆದಂತಹ ದೇವಾಲಯಗಳಲ್ಲಿ ಆ ಕಂಪ್ಲೀಟ್ ಆದಂಥ ಒಂದು ಕಂಬಗಳ ಸ್ಟ್ರಕ್ಚರರ್ ಇದೆ ಸರ್. ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ನಿರ್ಮಾಣ ಮಾಡಿದ್ದಾರೆ ಸರ್, ಆ ದೇವಾಲಯಗಳಾಗಿರ್ಬೋದು ಅಥವಾ
ಅರಮನೆಗಳಾಗಿರ್ಬೋದು, ಇಲ್ಲೇನು ಸ್ಮಾರಕಗಳಿದ್ದಾವೆ ಆ ಒಟ್ಟು ಸ್ಮಾರಕಗಳು ವಿಶೇಷವಾದಂತಹ ಕಂಬಗಳು ಕೆತ್ತನೆಯಿಂದ ಕೂಡಿದವು ಸರ್. ಆ ರೀತಿ ಎಲ್ಲ ಅವ್ನು ನೋಡೋಣ ಸರ್. ಮತ್ತೆ ಉದಾಹರಣೆಗೆ ರಾಜ ಸರ್, ರಾಜ ಇಲ್ಲಿ ಹೋಗ್ತಾ ಇದ್ರೆ ರಾಜ ಇಲ್ಲಿ ಹೋಗ್ತಾರೆ, ಜನ ಹೂ ಮಳೆ ಹೆಚ್ಚೋದು. ಹೌದು ಸರ್. ಇಷ್ಟ ಇಷ್ಟಾರಿ ಒಂದ್ ಆನೆ ಹೋಗುತ್ತೆ ಸರ್. ಒಂದ್ ಆನೆ ಮೇಲೆ ಕೂತ್ಕೊಂಡ್ರೆ ನಾ ಮನುಷ್ಯ ತಡೆಯೋದು ಇಲ್ಲ, ಹೈಟ್ ಕೂಡ ತಡೆಯಲ್ಲ, ಹೈಟ್ ಕೂಡ ಇದಾಗುತ್ತೆ ಸರ್. ಬನ್ನಿ ಸರ್. ಓ ಸರ್, ಅವಾಗ ರಾಜರು ಆನೆ ಮೇಲೆ ಬರ್ತಾ ಇದ್ರೆ ಲಾರಿ ಬರ್ತದೆ, ಲಾರಿ ಬರ್ತಾ ಇದೆ. ಇಷ್ಟು ದೊಡ್ಡ ಲಾರಿ ಇದ್ರು ಕೂಡ ಕರೆಕ್ಟ್ ಆಗಿ ಎಲ್ಲೂ ಮೇಲ್ಗಡೆ ಟಚ್ ಆಗೋದಿಲ್ಲ. ಅಲ್ಲ ಅವಾಗ ನೋಡಿ ಅರಸರು ಎಷ್ಟು ಚೆನ್ನಾಗಿ ನೀಟಾಗಿ ಪ್ಲಾನ್ ಮಾಡೋರೆ, ಬೈ ಚಾನ್ಸ್ ಏನಾದ್ರು ನಮ್ಮ ಮುಂದಿನ ಜನಾಂಗದವ್ರು ಬಂದು ಏನಾದ್ರು ಲಾರಿ ಗಿರಿ ಇಟ್ಕೊಂಡ್ರೆ ಅದೆಷ್ಟಾಗ್ಲೇಬೇಕು ಅಷ್ಟು ನೀಟಾಗಿ ಮಾಡಿದ್ದಾರೆ. ಅಷ್ಟು ನಾವೀಗ ಮಾಡೋ ರೋಡು ಅಲ್ಲಿ ಯಾರೋ ಒಂದು ಸುರ್ಪುರದಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ, ಅದ್ರ ಮೇಲೆ ಒಂದು ಟೂ ವೀಲರ್ ಬಿಟ್ಟರೆ ಇನ್ನೊಂದು ಟೂ ವೀಲರ್ ಹಾಕೋ ಮೇಲೆ ಜಾಮ್ ಆಗ್ಬಿಡುತ್ತೆ. ಟ್ರೈನ್ ಕಟ್ಟೆ ಹತ್ರ. ಕಂಗ್ರಾಚುಲೇಷನ್ಸ್ ಇಂಡಿಯಾ. ಮುಂದೆ ಸ್ನೇಹಿತರೆ, ಹಂಪಿಯ ಬಗ್ಗೆ ನಮ್ಮ ಹೆಮ್ಮೆಯ ಹಂಪಿ ಅಂತೇಳಿ ನಮ್ಮ ನಾಗರಾಜ್ ಕಾಪ್ಸಿ ಅವರು ಒಂದು ಒಳ್ಳೆ ಪುಸ್ತಕ ಮಾಡಿದ್ದಾರೆ, ತಗೊಳ್ಳಿ. ಹಾಗೆ ನಮ್ಮ ನಾಗರಾಜ್ ಕಾಪ್ಸಿ ಅವರದೊಂದು ನಮ್ಮ ಕರ್ನಾಟಕ ಅಂತ ಹೇಳಿ ಯೂಟ್ಯೂಬ್ ವಾಹಿನಿ, ದಯಮಾಡಿ ಎಲ್ಲರೂ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.